ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನಾನಕ್ಕೆ ಮೊದಲನೇದಾಗಿ ಸ್ನಾನಕ್ಕೆ ನೀರು ಇಡ್ತಾ ಇದ್ದೀನಿ, ಗೀಝರ್ ಆನ್ ಮಾಡ್ತಾ ಇದ್ದೀನಿ ನಾನು. ಮೊದಲು ಎದ್ದು ನಾನು ಮಾಡೋದೇ ಫಸ್ಟು ಸ್ನಾನ. ಇದು ಯಾವ ವ್ಲಾಗ್ ಅಂದರೆ, ನಾನು ಪೀರಿಯಡ್ಸ್ ಆಗಿದ್ದ ನಂತರ 5 ಡೇಸ್ ಆದಮೇಲೆ ನನ್ನ ರೊಟೀನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಫುಲ್ಲು ಕ್ಲೀನಿಂಗು ರೊಟೀನ್ ಯಾವ ಥರ ಇರುತ್ತೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಎಂಟು ತನಕ ವಾಚ್ ಮಾಡಿ, ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಬೆಳಗ್ಗೆ ಹಾಲು ತೊಗೊಂಡು ಬಂದಿದ್ದರು ನಮ್ಮನೆಯವರು, ಕಾಫಿಗೆ ಇಡ್ತಾ ಇದ್ದೀನಿ. ನೆನ್ನೆದು ಸ್ವಲ್ಪ ಹಾಲು ಉಳಿದಿತ್ತು, ಅದನ್ನು ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಇವಾಗ ತಂದಿರೋ ಹಾಲನ್ನ ಕಾಯಿಸ್ಬಿಟ್ಟು ನಾನು ಕಾಯಿಸ್ಬಿಟ್ಟಿರ್ತೀನಿ. ನಾನು ಡೈಲಿ ಕಾಯಿಸ್ಬಿಟ್ಟು ಅದರಿಂದ ಕೆನೆ ತೆಗೆದುಬಿಟ್ಟು ಸ್ಟೋರ್ ಮಾಡ್ಕೊಳ್ತಾ ಇರ್ತೀನಿ. ಒಂದು ದಿನ 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಅದರಿಂದ ಬೆಣ್ಣೆ ತೆಗಿತೀನಿ. ಆನಂತರ ನಮಗೆ ಕಾಫಿ, ಮಕ್ಕಳಿಗೆ ಹಾರ್ಲಿಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎರಡು ಕೈಯಲ್ಲೇನೇ ಆ ಕಡೆ ಈ ಕಡೆ ಒಂದೊಂದು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ಸ್ವಲ್ಪ ಬ್ಯುಸಿನೇ ಇದೆ, ಕ್ಲೀನಿಂಗ್ ಎಲ್ಲ ಇದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಇವತ್ತು ಬ್ಯುಸಿ. ಹಾಗೆ ಕಾಫಿ ಕೂಡ ಇಟ್ಟಿದ್ದೀನಿ. ಹಾಗೆ ತಿಂಡಿ ಮಾಡೋಣ ಅಂತ ಇವಾಗ ಈರುಳ್ಳಿ, ಟೊಮೆಟೊ ಎಲ್ಲ ತೊಗೊಂಡು ಬಂದಿದ್ದೀನಿ. ಇಲ್ಲ, ಅದನ್ನು ಹೆಚ್ಕೊಳ್ತಾ ಇದ್ದೀನಿ. ಇನ್ನು ಕಾಫಿ ಈ ಕಡೆ ಆಗ್ತಾ ಇದೆ, ಆ ಕಡೆ ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಲೈ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡ್ಬಿಡ್ತೀನಿ ನಾನು ಇವತ್ತು. ಬೇಗ ಆಗುತ್ತಲ್ವ, ಚಿತ್ರಾನ್ನ ಆದರೆ ಬೇಗ ಆಗುತ್ತೆ. ಈ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ, ಮಧ್ಯದಲ್ಲಿ ಮಕ್ಕಳಿಗೆ ಬಿಸಿನೀರು ಇಟ್ಟಿದ್ದೀನಿ ಕುಡಿಯೋಕ್ಕೋಸ್ಕರ. ಕಾಫಿ ರೆಡಿ ಆಗ್ತಾ ಇದೆ, 3 ಒಲೆನೂ ಬ್ಯುಸಿ ಇದೆ ಇವತ್ತು. ಹಾಲು ಕೂಡ ಪಾತ್ರೆಗಾಗಿ ಇಟ್ಟಿದ್ದೀನಿ, ಅದು ಕಾಫಿ ಆದ ನಂತರ ಹಾಲು ಕಾಯಿಸೋಕ್ಕೆ ಅದೇ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ, ಅದು ಕೂಡ ಆಗುತ್ತೆ. ಆನಂತರ ಆ ಕಡೆ ಈರುಳ್ಳಿ ಸಿಪ್ಪೆ ಸುಲಿದಿದ್ದಾಯಿತು, ಅದನ್ನು ಕೂಡ ಹಾಗೆ ಕೌಂಟ್ರ್ ಟಾಪ್ ಕೂಡ ಹಾಗಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಸಾಂಬಾರು ಉಳಿದಿತ್ತು, ನೈಟದು ಸಾಂಬಾರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಹಾಗೆ ಮಕ್ಕಳಿಗೆ ಫಸ್ಟು ಹಾರ್ಲಿಕ್ಸ್ ಕೊಟ್ಬಿಡ್ತೀನಿ. ಅವನು ನಂದು ಫಸ್ಟು ಬೆಳಗ್ಗೆ ಕೇಳೋದೆ ಹಾಲು, ಕಾಫಿ ಕೇಳ್ತಾನೆ, ನಾವು ಕಾಫಿ ಕುಡಿತೀವಲ್ಲ ಅದಕ್ಕೆ ಅವ್ನು ಕಾಫಿ ಕಾಫಿ ಅಂತಾನೆ. ಅವ್ರಿಗೆ ಹಾರ್ಲಿಕ್ಸ್ ಮಾಡಿಕೊಡ್ತೀನಿ ನಾನು, ನಮಗೆ ಕಾಫಿ, ನಮ್ಮನೆಯವ್ರಿಗೆ ಕಾಫಿ ಕೊಟ್ಟು ಬರ್ತೀನಿ, ಅವ್ರಿಗೆ ಹಾರ್ಲಿಕ್ಸ್ ಕಾಫಿನ ಕೊಟ್ಟು ಬರೋಕ್ಕೆ ಹೋಗಿದ್ದೀನಿ ನಾನು. ಈ ಕಡೆ ನೈಟ್ ಸಾಂಬಾರು ಉಳಿದಿತ್ತು, ಅದನ್ನು ಕೂಡ ಬಿಸಿ ಮಾಡಿ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲೆಲ್ಲ ನಾನು ಜಾಸ್ತಿ ಇಡೋಕ್ಕೆ ಹೋಗೋದಿಲ್ಲ, ಎಮರ್ಜೆನ್ಸಿ ಅಂದರೆ ಮಾತ್ರ ನಾನು ಫ್ರಿಜ್ಜಲ್ಲಿ ಇಡ್ತೀನಿ, ಇಲ್ಲಾಂದರೆ ನಾನು ಇದೇ ಥರ ಸಾಂಬಾರನ್ನ ಬಿಸಿ ಮಾಡಿ ಇಡ್ತೀನಿ. ಸಂಜೆ ತನಕ ಹಾಳಾಗೋದಿಲ್ಲ. ಆನಂತರ ನಾನು ಕಾಫಿ ಕುಡ್ಕೊತಾನೇ ಆ ಕಡೆ ತಿಂಡಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ನಮ್ಮನೆಯವರು ಕಾಫಿ ಕುಡಿಯೋಕ್ಕೆ ಕೈಯೆಲ್ಲ ತೊಳ್ಕೊಂಡು ಹೋಗ್ತಾರೆ, ಹ್ಯಾಂಡ್ ವಾಶು ಪ್ರತಿಯೊಂದಕ್ಕೂ ಕೈ ತೊಳಿತಾನೆ ಇರ್ತಾರೆ. ಆ ಕಡೆ ನಾನು ಕಟ್ ಮಾಡ್ತಾ ಇದ್ದೀನಿ, ಈ ಕಡೆ ಒಂದೆರಡು ಬಿಸ್ಕೆಟ್ ಎತ್ಕೊಂಡು ಬಂದೆ ತಿನ್ನೋಣ ಅಂತ. ಬೆಳಗ್ಗೆ ಬೆಳಗ್ಗೆ ಒಂದೆರಡು ಬಿಸ್ಕೆಟ್ ತಿಂದರೆ ಸ್ವಲ್ಪ ಎನರ್ಜಿ ಬರುತ್ತೆ ಕಾಫಿ ಜೊತೆಗೆ. ಈ ಕಡೆ ಸಾಂಬಾರು ಕೂಡ ಮಿಕ್ಸ್ ಮಾಡ್ತಾ ಇದ್ದೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೇನೇ ಇವಾಗ ಚಳಿ ಅಲ್ವಾ, ಚಳಿಗೆ ಏನು ಬಿಸಿ ಪಾತ್ರೆ ಮುಟ್ಟಿದ್ರೂ ನಮಗೇನು ಗೊತ್ತೇ ಆಗಲ್ಲ, ಏನು ಫೀಲೇ ಆಗಲ್ಲ. ಅದಕ್ಕೆ ಸ್ವಲ್ಪ ಅಲ್ಲೇ ಬಿಸಿಯಾಗಿತ್ತು, ಹಾಗೇನೇ ಅದನ್ನು ಪಾತ್ರೆ ಸ್ವಲ್ಪ ಶೇಕ್ ಮಾಡಿ ಬಾಯರಿಕೆ ಆಯಿತು. ಅಷ್ಟರಲ್ಲಿ ನೀರು ಕೂಡ ಕುಡಿದು ಹಿಂಗೇನೆ ಕೆಲಸದ ಮಧ್ಯದಲ್ಲಿ ಎಷ್ಟೊಂದು ಸಲ ನೀರು ಕುಡಿಯೋದೇ ಮರ್ತೋಗಿರುತ್ತೆ. ದಿನಕ್ಕೆ 3-4 ಲೀಟ್ರ್ ನೀರು ಕುಡಿಬೇಕು ಅಂತಾರೆ, ನಾನು ಒಂದೊಂದ್ಸಲಿ 1/2 ಲೀಟ್ರೂ ಕುಡ್ದಿರೋದಿಲ್ಲ, ಅಷ್ಟು ಕೆಲಸದ ನೆನಪದಲ್ಲಿ ಮರ್ತೇ ಹೋಗ್ಬಿಟ್ಟಿರುತ್ತೆ. ಆ ಕಡೆ ರೈಸ್ ಕೂಡ ವಿಜಲ್ ಬಂದಿದ್ದಾಯಿತು, ನಾನು ಆ ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಒಂದೊಂದ್ಸಲ ಅನಿಸುತ್ತೆ ಫ್ರೆಂಡ್ಸ್, ಹೆಣ್ಮಕ್ಳಿಗೆ 2 ಕೈ ಸಾಕಾಗೋದೇ ಇಲ್ಲ, ಒಂದು 10 ಕೈ ಕೊಡಬೇಕಾಗಿತ್ತು ದೇವರು, ಈ ಕಡೆ ಒಂದು ಆ ಕಡೆ ಒಂದು ಅಂತ. ನೋಡಿ, 2 ಕೈಯಲ್ಲೇ ಎಷ್ಟು ಕೆಲಸ ಆಗ್ತೈತೆ. ಆ ಕಡೆ ತರಕಾರಿ ತೊಳೆಯೋಕ್ಕಂತ ನೀರು ಇಟ್ಕೊಂಡಿದ್ದ ಪಾತ್ರೆ ಕೂಡ ನಾನು ಹಾಗೇ ತೊಳೆದು ಬಿಟ್ಟೆ. ಹಾಗೇ ನೋಡಿ, ಕೌಂಟ್ರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಕೈಯಲ್ಲಿ ಕಾಫಿನೂ ಕೂಡ ಕುಡಿತಾ ಇದ್ದೀನಿ. ಎಲ್ಲ ಒಂದೇ ಕೈಯಲ್ಲಿ ಒಂದೇ ಥರ ನಾನು ಮಾಡ್ಕೊಳ್ತಾ ಇರಲ್ಲ, ಒಂದೊಂದ್ಸಲಿ ನೋಡಿ ಈ ಥರ ಆಗ್ತಾ ಇರುತ್ತೆ. ಫುಲ್ಲು ಬ್ಯುಸಿ ಇದ್ದಾಗ ನಾನು ಹೀಗೇ ಕಾಫಿ ಕುಡಿತಾ ಇರ್ತೀನಿ, ಈ ಕಡೆ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ತುಂಬಾ ಒಂಥರ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡೋದ್ರಿಂದ ತುಂಬ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ, ಕೆಲಸ ಕೂಡ ಬೇಗ ಆಗುತ್ತೆ. ಒಂದು 10 ಗಂಟೆ 11 ಗಂಟೆಗೆಲ್ಲ ಕೆಲಸ ಮುಗಿದ್ಬಿಡುತ್ತೆ ಅಡುಗೆ ಮನೆಯದು. ಇನ್ನು ಮಧ್ಯಾಹ್ನಕ್ಕೆ ಇದೇನು ರೈಸ್ ಮಾಡಿಕೊಂಡ್ರೆ ಸಾಂಬಾರು ಕೂಡ ಇದೆ, ರೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ರೈಸ್ನ ಅವಾಗೀಗ ಎಷ್ಟು ಬೇಕಷ್ಟೇ ಮಾಡ್ಕೊಳ್ತೀನಿ, ಬಿಸಿ ಬಿಸಿಯಾಗಿನೇ ತಿನ್ನೋಕ್ಕೆ ನನಗೆ ಇಷ್ಟಪಡ್ತೀನಿ. ಈಗ ಬಾಣಲೆ ಕೂಡ ಇಟ್ಟೆ, ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ರೈಸ್ ನಾನು ಇವಾಗ ಚಿತ್ರಾನ್ನಕ್ಕೆ ಎಷ್ಟು ಬೇಕಷ್ಟು ಮಾತ್ರ ರೈಸ್ ಮಾಡ್ಕೊಂಡಿದ್ದೀನಿ, ಮಧ್ಯಾಹ್ನಕ್ಕೆ ಸಪ್ರೇಟಾಗಿ ರೈಸ್ ಮಾಡ್ಕೊಳ್ತೀನಿ. ಬಿಸಿ ಊಟ ಮಾಡೋದ್ರಿಂದ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ, ಚಳಿಗೂ ಕೂಡ ಚೆನ್ನಾಗಿರುತ್ತೆ, ತಣ್ಣಗಿರೋದೇನು ಚೆನ್ನಾಗಿರೋದಿಲ್ಲ, ಆರೋಗ್ಯ ಕೂಡ ಒಳ್ಳೆಯದು, ಆರೋಗ್ಯ ದೃಷ್ಟಿ ಕೂಡ ಒಳ್ಳೆಯದು ಬಿಸಿ ಬಿಸಿ ಊಟ ಮಾಡೋದ್ರಿಂದ. ಅದಕ್ಕೆ ನಾನು ಸ್ವಲ್ಪನೇ ರೈಸ್ ಮಾಡ್ಕೊಂಡಿದ್ದೀನಿ. ಆ ಕಡೆ ನೀರು ಕೂಡ ಕಾದಿದ್ದಾಯಿತು, ಅದನ್ನು ಕೂಡ ಪಕ್ಕದಲ್ಲಿ ಇಟ್ಟು
ಇಟ್ಕೊಂಡೆ. ಹಾಗೆ ಗ್ಯಾಸ್ ಮೇಲೆ ಏನಾದರೂ ಚೆಲ್ಲಿದ್ರೆ ನಾನು ಅದೇ ತಕ್ಷಣ ಒರೆಸ್ಕೊಳ್ತಾ ಇರ್ತೀನಿ. ಆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ನಾನು ಕಡಲೆಬೀಜ ಕಂಪಲ್ಸರಿ ಹಾಕ್ತೀನಿ ಈ ಥರ ಚಿತ್ರಾನ್ನಗಳಿಗೆಲ್ಲ. ಒಂದೊಂದು ಬಾಯಲ್ಲಿ ಸಿಗ್ತಾ ಇದ್ರೆ ತುಂಬ ರುಚಿಯಾಗುತ್ತೆ. ಆನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕೆಲಸ ಇರೋದ್ರಿಂದ ಪಟಪಟ ಅಂತ ಬೇಗ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಬೆಳಗಿನ ಕೆಲಸಗಳು ನಂದು ಬೇಗ ಬೇಗ ಆಗುತ್ತೆ, ಇಲ್ಲ ಅಂದರೆ ಸೋಂಬೇರಿತನದಿಂದ ಸುಮ್ಮನೆ ಕುತ್ಕೋಬೇಕಾಗುತ್ತೆ. ಈಗ ಆ ಕಡೆ ಒಂದು ಈ ಕಡೆ ಒಂದು ಮಾಡ್ತಾ ಇದ್ದೀನಿ. ನಮ್ಮ ಇನ್ನೂ ಕಸ ಹೊಡಿಬೇಕು, ಇನ್ನೂ ತುಂಬಾ ಕೆಲಸ ಇದೆ. ಫಸ್ಟು ತಿಂಡಿನ ರೆಡಿ ಮಾಡಿ ಇಟ್ಬಿಡ್ತೀನಿ. ಆ ಕಡೆ ನೋಡಿ ತರಕಾರಿ ಹೆಚ್ಕೊಂಡಿದ್ನಲ್ಲ, ಅದನ್ನು ಕೂಡ ತೊಳಿತಾ ಇದ್ದೀನಿ. ಈ ಕಡೆ ಒಗ್ಗರಣೆ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರ್ತೀನಿ, ಇಲ್ಲಾಂದರೆ ತಳ ಒತ್ಬಿಡುತ್ತೆ. ಆ ಕಡೆ ಕಾಫಿ ಕುಡಿದಿದ್ದು ಮತ್ತು ತರಕಾರಿ ಎಲ್ಲ ಹೆಚ್ಕೊಂಡಿದ್ದು ಅದನ್ನು ಕೂಡ ತೊಳಿತಿರ್ತೀನಿ. ಈ ಕಡೆ ಸ್ಪೂನಲ್ಲಿ ಗೂರಾಡ್ತಾ ಇರ್ತೀನಿ. ಹಾಗೆ ಸಿಂಕು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಿಂದಿಂದೇ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಆರಾಮ ಅನಿಸುತ್ತೆ. ಇಲ್ಲ ಬಿಡು, ನಾನು ಆಮೇಲೆ ಪಾತ್ರೆ ತೊಳ್ಕೊಳ್ಳೋಣ, ಆಮೇಲೆ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತಲೇ ಇದ್ದರೆ ಅದು ಸಂಜೆನೇ ಆಗೋಗ್ಬಿಡುತ್ತೆ, ಅವತ್ತಿನ ದಿನ ಕಳೆದೇ ಹೋಗ್ಬಿಡುತ್ತೆ. ಆ ಕೆಲಸ ಮಾತ್ರ ಅಲ್ಲೇ ಉಳಿದಿರುತ್ತೆ ಅರ್ಧಕ್ಕೆನೇ. ಹಾಗೆ ನಾನು ಒಗ್ಗರಣೆಗೆ ತೊಗೊಂಡಿದ್ದ ಬಾಕ್ಸು ಎಲ್ಲನೂ ಪ್ರತಿಯೊಂದು ನಾನು ಅದ್ರ ಜಾಗಕ್ಕೆ ಅದನ್ನು ಇಟ್ಬಿಡ್ತೀನಿ. ನಾನು ಒಂದೆರಡು ಬಾಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಇರೋದ್ರಿಂದ ನನಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಬೇಗ ರೆಡಿ ಆಗುತ್ತೆ. ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ, ದಯವಿಟ್ಟು ನೋಡಿ. ಆ ಬಾಕ್ಸ್ನ ನೀವು ಒಂಥರ ರೆಡಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ನಿಮ್ಮ ಕೆಲಸನೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೆ ಚಿತ್ರಾನ್ನ ಕೂಡ ರೆಡಿ ಆಯಿತು. ಇನ್ನು ತಿಂಡಿ ತಿನ್ನಬೇಕಾದ್ರೆ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಹಾಗೆ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಏನು ಗ್ಯಾಸ್ದು ಕೆಲಸ ಇಲ್ಲ, ಮಧ್ಯಾಹ್ನ ರೈಸ್ ಮಾಡ್ಕೊಳ್ಳೋದು. ಹಾಗೆ ನೋಡಿ, ನಾನು ಇದೊಂದು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಗ್ಯಾಸ್ ಒರೆಸೋಕ್ಕಂತ ಇಟ್ಕೊಂಡಿದ್ದೀನಿ. ಗ್ಯಾಸು ಕೌಂಟ್ರು ಟಾಪ್ ಎಲ್ಲ ಒರೆಸ್ಕೊಳ್ಬೋದು, ತುಂಬಾ ಶೈನಿಂಗ್ ಆಗಿರುತ್ತೆ. ಈ ಲಿಕ್ವಿಡು ಇವು ಹೇಗೆ ಮಾಡಿದ್ದೀನಿ ಅಂತ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಅದನ್ನು ಇವಾಗ ಹಾಲು ಕೂಡ ಕಾಯ್ತಾ ಇದೆ ಆ ಕಡೆ. ಇನ್ನು ಅಡುಗೆ ಮನೆ ಕೆಲಸ ಏನಿಲ್ಲ, ಕಸ ಹೊಡಿಬೇಕು ಇನ್ನು ನೆಕ್ಸ್ಟು. ಹಾಗೆ ಗ್ಯಾಸು ಹಾಲು ಅಲ್ಲೇ ಇಟ್ಟಿದ್ದೀನಿ, ಆಮೇಲೆ ಫ್ರಿಜ್ಜಲ್ಲಿ ಇಡೋಣ ಅಂತ. ಮಕ್ಕಳು ಇನ್ನು ಮಲ್ಕೊಂಡಿದ್ರು, ಸರಿ ಮಲಗಿದ್ನಂತ ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ ಬಂದೆ. ಇವಾಗ ಅವರು ಎದ್ಬಿಟ್ಟು ಆಚೆ ಹೋಗಿದ್ದಾರೆ, ಅವರ ಅಪ್ಪ ಜೊತೆ ಆಟಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಇದನ್ನು ಬೆಡ್ ಕವರ್ ಎಲ್ಲ ತೆಗೆದ್ಬಿಟ್ಟು ಚೇಂಜ್ ಮಾಡ್ಕೊಳ್ತೀನಿ ನಾನು. ಬೆಡ್ ಕವರು, ಹಾಗೆ ಮಕ್ಕಳದು ದಟ್ಟ, ಅದೆಲ್ಲ ಮಕ್ಕಳಿಗೆಲ್ಲ ನಾನು ಸಪ್ರೇಟಾಗಿ ಹಾಸ್ತೀನಿ. ಅದೆಲ್ಲ ನಾನೆಲ್ಲ ಮುಟ್ಟಿರ್ತೀನಲ್ವ, ಅದಕ್ಕೋಸ್ಕರ ನಾನು ಎಲ್ಲನೂ ತೆಗೆದ್ಬಿಡ್ತೀನಿ. ಹಾಗೆ ನೆಟ್ಟು ಕೂಡ ತೆಗೆದಿಡ್ತಾ ಇದ್ದೀನಿ. ನೆಟ್ಟೇ ನಾನು ತೊಳೆಯೋದಿಲ್ಲ, ನೆಟ್ಟು ತೊಳೆದಿದ್ದೆ ನಾನು, ಅದನ್ನು ನೆಟ್ಟು ನಾನು ಸೈಡಲ್ಲಿ ಇಡ್ತೀನಿ. ಅದು ಸೊಳ್ಳೆಗೆ ನಾನು ಹಾಕ್ತಾ ಇರ್ತೀನಿ, ಮಕ್ಕಳಿಗೆ ಸೊಳ್ಳೆ ಕಚ್ಚತ್ತಲ್ವ, ಅದಕ್ಕೋಸ್ಕರ ಹಾಕ್ತೀನಿ. ಇನ್ನು ಇದೆಲ್ಲ ತೊಳಿಯೋಕೆ ಹಾಕ್ಬಿಡ್ತೀನಿ ಮಿಷಿನಿಗೆ. ನನ್ನ ಮಕ್ಕಳು ಬೆಡ್ಶೀಟ್ ಅಂತೂ ತುಂಬಾ ಗಲೀಜು ಮಾಡಿರ್ತಾರೆ, ಅಲ್ಲಲ್ಲೇ ಸುಸ್ಸು ಎಲ್ಲ ಮಾಡ್ಕೊತಾ ಇರ್ತಾರೆ. ಆಲ್ಮೋಸ್ಟ್ ನನ್ನ ಬೆಡ್ ಎಲ್ಲ ಹಾಳಾಗ್ಬಿಟ್ಟಿದೆ. ಸ್ವಲ್ಪ ದಿನ ಆ ಮಕ್ಕಳು ಸ್ವಲ್ಪ ದೊಡ್ಡವರಾಗಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ಆಮೇಲೆ ಅದನ್ನು ರೆಡಿ ಮಾಡಿಸ್ಬೇಕು ಬೆಡ್ನ. ಆದ ನಂತರ ನಾನು ವಿಂಡೋಲೆಲ್ಲ ಧೂಳೆಲ್ಲ ಹೊಡ್ಕೊಂಡ್ಬಿಡ್ತೀನಿ, ರೂಮಲ್ಲಿ ಕೂಡ ಧೂಳು ಹೊಡ್ಕೊಂಡು ಆನಂತರ ನಾನು ಬೆಡ್ ಕವರ್ ಹಾಕ್ತೀನಿ. ಸುಮ್ಮನೆ ನಾವು ಬೆಡ್ ಕವರ್ ಹಾಸಿದ ನಂತರ ಧೂಳು ಹೊಡಿತೀವಿ ಅಂದರೆ ಚೆನ್ನಾಗಿರಲ್ಲ. ಬೆಡ್ ಕವರ್ ಹಾಕೋದ್ಕಿಂತ ಮುಂಚೆ ಧೂಳು ಹೊಡ್ಕೊಂಡು ಹಾಸಿಗೆ ಮೇಲೆಲ್ಲ ಧೂಳು ಕೊಡ್ಕೊಂಡ್ಬಿಟ್ರೆ ನೀಟಾಗಿ ಬಿಡುತ್ತೆ. ನಾನು ಅದೇ ಥರ ಗೋಡೆಯಲ್ಲಿರೋ ಧೂಳು ಜೇಡ ಎಲ್ಲ ಕಟ್ಟಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡಿಕೊಂಡು ಬೆಡ್ ಹೊಸದು ತೊಳೆದಿರೋವಂಥದ್ದು ಇವಾಗ ನಾನು ಬೆಡ್ ಕವರ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ವಿಶಾಲ್ನೂ ಕೂಡ ನಾನು ರೆಡಿ ಮಾಡಬೇಕು, ಅವನು ಇಲ್ಲಿ ಆಟ ಆಡ್ತಾ ಇದ್ದಾನೆ, ಟೈಮ್ ಆಗ್ತಾ ಇದೆ. ವಿಶಾಲ್ನ ರೆಡಿ ಮಾಡಬೇಕು ಮತ್ತು ಸ್ಕೂಲಿಗೆ ಬಿಟ್ಟು ಬರಬೇಕು ಅವನ ಅಂಗನವಾಡಿಗೆ. ಇದನ್ನೆಲ್ಲ ಮಿಷಿನಿಗೆ ಹಾಕ್ಬಿಟ್ಟು ಅವನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ಇವಾಗ. ಬೆಡ್ ಕವರ್ ಎಲ್ಲ ರೆಡಿ ಮಾಡಿದ್ದಾಯಿತು. ಇನ್ನು ದಿಮ್ ಕವರು, ದಿಮ್ಗೂ ಕೂಡ ಕವರ್ ಚೇಂಜ್ ಮಾಡಿದ್ದೀನಿ, ದಿಮ್ ಕವರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಪ್ರತಿದಿನವೂ ಇದೇ ಥರ ಇರೋದಿಲ್ಲ, ರುಟೀನು ನಂದು ಚೇಂಜ್ ಆಗ್ತಾ ಇರುತ್ತೆ. ಇಂಥ ಮಂತ್ಲಿ ಪಿರಿಯಡ್ಸ್ ಟೈಮಲ್ಲಿ ಮಾತ್ರ ನಾನು 5 ಡೇಸ್ ಆದಮೇಲೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ನಮ್ಮ ಮನೇಲಿ ಒಂದು ದಿಂಬು 2 ದಿಂಬು ಎಕ್ಸ್ಟ್ರಾ ಇರುತ್ತೆ, ನನ್ನ ತಂಗಿ ಯಾರಾದರೂ ಬರ್ತಾಯಿರ್ತಾರಲ್ವ ಅವ್ರಿಗೋಸ್ಕರ ಎಕ್ಸ್ಟ್ರಾ ಇರುತ್ತೆ. ಆ ಕವರ್ನು ಕೂಡ ನಾನು ಚೇಂಜ್ ಮಾಡಿದೆ. ಆನಂತರ ತಿಂಡಿ ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಆಲ್ರೆಡಿ ಟೈಮ್ ಆಯಿತು ಅಂತ ಅವ್ರು ಹಾಕೊಂಡು ತಿಂದ್ಬಿಟ್ಟು ಹೋಗಿದ್ದಾರೆ, ಹೊರಡ್ತಾ ಇದ್ದಾರೆ, ಇನ್ನೂ ಹೋಗಿಲ್ಲ. ನಾನು ಅಷ್ಟರಲ್ಲಿ ನಂದು ಕೂಡ ಕೆಲಸ ಆಯಿತು, ವಿಶಾಲ್ನ ರೆಡಿ ಮಾಡಿದ್ದೀನಿ. ಈಗ ನಾನು ಕೂಡ ತಿಂಡಿ ತಿಂತೀನಿ. ತಿಂಡಿ ತಿಂದ್ಬಿಟ್ಟು ವಿಶಾಲ್ನ ಕರ್ಕೊಂಡು ಸಾರಿ ಬಿಟ್ಟು ಬಂದಿದ್ದ ನಂತರ ನಾನು ನಿಮಗೆ ಸಿಗ್ತಾ ಇದ್ದೀನಿ. ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಬೆಳಗ್ಗೆ, ಆಲ್ರೆಡಿ ಒಂದು 2 ಟ್ರಿಪ್ಪು ನಾನು ಬೆಡ್ಶೀಟ್ ಎಲ್ಲ ಒಣಾಕಿದ್ದೀನಿ, ಅದು ಶೇರ್ ಮಾಡಿಲ್ಲ ನಿಮ್ಮ ಜೊತೆ.
ಬೆಳಗ್ಗೆ ಬೆಳಗ್ಗೆನೇ ಆಲ್ರೆಡಿ ನೋಡಿ ಹಾಕಿದ್ದೀನಿ, ಸ್ವಲ್ಪ ಆಲ್ಮೋಸ್ಟ್ 50% ಡ್ರೈ ಆಗಿದೆ. ಈಗ ಬೆಡ್ ಕವರ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಬೆಡ್ ಕವರ್ ತೊಗೊಂಡು ಬಂದಿದ್ದ ನಂತರ ಬಟ್ಟೆಗಳೆಲ್ಲ ಇದೆ, ಅದನ್ನು ಇವಾಗ ಒಂದು ಟ್ರಿಪ್ಪು ಹಾಕಿ ಬಂದಿದ್ದೀನಿ ಮಿಷಿನಿಗೆ. ಈಗ ಬೆಡ್ ಕವರು, ಮಕ್ಕಳದು ದಟ್ಟ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಸ್ತೀನಿ. ಮಕ್ಕಳದು ದಟ್ಟ ಎಲ್ಲ ಇವಾಗ ತೊಳ್ದು ಹಾಸ್ತೀನಲ್ವ, ಅದನ್ನೆಲ್ಲ ನಾನು ಇವಾಗ ತೊಳೆದಿದ್ದೆ. ಅದನ್ನು ಈಗ ಒಂದು ಟ್ರಿಪ್ ತೊಗೊಂಡು ಬಂದಿದ್ದೀನಿ, ಇನ್ನು ಒಂದು ಟ್ರಿಪ್ಪು ಆಮೇಲೆ ಬರ್ತೀನಿ. ಈಗ ನಂದೊಂದು ಸ್ವಲ್ಪ ಆಡಿಸ್ಕೊಂಡು, ವಿಶಾಲ್ನ ಆಲ್ರೆಡಿ ಬಿಟ್ಟು ಬಂದೆ ಅಂಗನವಾಡಿಗೆ. ಇವಾಗ ನಂದೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು, ಬಿಸಿಲು ಕೂಡ ಚೆನ್ನಾಗಿದೆ, ಒಳಗಡೆ ಹೋದರೆ ಚಳಿ ಚಳಿ, ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮನೆ ಕೆಳಗಡೆ ಹೋಗ್ತಾ ಇದ್ದೀನಿ ನಾನು. ಇನ್ನು ಅವನ್ನ ಮಲಗಿಸ್ಬಿಟ್ಟು ಬಂದು ನೆಕ್ಸ್ಟು ಟ್ರಿಪ್ಪು ಬಟ್ಟೆ ತೊಗೊಂಡು ಬರ್ತೀನಿ ನಾನು. ಆಲ್ಮೋಸ್ಟ್ ನೋಡ್ಬೋದು, ಇವತ್ತೊಂದು ಸ್ವಲ್ಪ ಲಾಂಡ್ರಿ ಕೆಲಸ ಜಾಸ್ತಿನೇ ಆಯಿತು ನನಗೆ. ಒಂಥರ ಬಟ್ಟೆ ತೊಳಿಗೋಕೆ ಬಟ್ಟೆದೆಲ್ಲ ಏನಾದರೂ ಮಿಷಿನ್ ಇಲ್ಲ ಅಂದಿದ್ರೆ ನನ್ನ ಪಾಡು ಪಜೀತಿ ಒಂದೊಂದು ಸಲ ಬೇಡವೇ ಬೇಡ ಅನ್ನತ್ತೆ. ಮಿಷಿನ್ ತೊಗೊಂಡಿದ್ದೆ, ಒಂದು ಸ್ವಲ್ಪ ನನಗೆ ಸಮಾಧಾನ ಆಯಿತು, ಸ್ವಲ್ಪ ಕೆಲಸ ಕಮ್ಮಿ ಆಯಿತು. ನೆಕ್ಸ್ಟು ಟ್ರಿಪ್ಪು ತೊಗೊಂಡು ಬರೋಷ್ಟರಲ್ಲಿ ನೋಡಿ ಈ ಬೆಡ್ಶೀಟ್ ಕೂಡ ಒಣಗಿದೆ, ಇದನ್ನು ಈಗ ತೊಗೊಂಡು ಹೋಗ್ಬಿಡ್ತೀನಿ ನಾನು. ಯಾರಾದರೂ ಬೇರೆ ಯಾರಾದರೂ ಬಟ್ಟೆ ಒಣಗಿಸ್ಕೊತಾರೆ, ಒಣಗಿರೋಂಥದ್ದೆಲ್ಲ ತೊಗೊಂಡೋಗ್ತೀನಿ. ಬಿಸಿಲು ಮಾತ್ರ ತುಂಬಾ ಉರಿ ಉರಿ ಬಿಸಿಲು. ಆಮೇಲೆ ಮಧ್ಯಾಹ್ನ ಆಯಿತು, ವಿಶಾಲ್ನ ಕರ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ವಿಶಾಲ್ ಬರ್ತಾ ಇದ್ದಾನೆ, ಅವನ್ನ ಕರ್ಕೊಂಡು ಇನ್ನು ಮನೆಗೆ ಹೋಗಬೇಕು. ನಿಧಾನ, ಯಾಕೆ ಲೇಟಾಗಿ ಹೋಗ್ತಾ ಇದೆಯಾ? ನಂದುಗೆ ಲಾರಿ ಬೇಕಂತೆ, ಲಾರಿ ಇರಲಿಲ್ಲ, ಅಲ್ಲಿ ಜೆ ಸಿ ಬಿ ಇತ್ತು, ಅದನ್ನೇ ನಮ್ಮ ವಿಶ್ವದ ಲಾರಿ ಎಲ್ಲ ಕಣೋ ಜೆ ಸಿ ಬಿ ಅಂತ ಹೇಳ್ತಾ ಇದ್ದ. ಇನ್ನು ಇವ್ರನ್ನ ಕರ್ಕೊಂಡು ಹೋಗಬೇಕು. ವಿಶಾಲ್ ನಂದುಗೆ ಇನ್ನೂ ಊಟ ಮಾಡಿಸಿಲ್ಲ, ಇವನ್ನ ಕರ್ಕೊಂಡು ಮಲ್ಕೊಂಡಿದ್ದ ಅವನು. ಬೆಡ್ಶೀಟ್ ಎಲ್ಲ ಎತ್ಕೊಂಡು ಬಂದು ಆನಂತರ ನಾನು ಇನ್ನೊಂದು ಟ್ರಿಪ್ಪು ಬಟ್ಟೆ ಹಾಕ್ಬಿಟ್ಟು ಬರೋಷ್ಟರಲ್ಲಿ ಅವ್ನು ಮಲ್ಕೊಂಡಿದ್ದ. ಸರಿ, ಆದಂತರ ಯೂನಿಕ್ ಟೈಮ್ ಆಯಿತು, ಕರ್ಕೊಂಡು ಬರೋಣ ಅಂತ ಇವಾಗ ಬಂದಿದ್ದೀನಿ. 3 ಗಂಟೆ ಆಗಿದೆ ನೋಡಿ, ಇಷ್ಟು ಕೆಲಸ ಆಗ್ತಾನೆ ಇರುತ್ತೆ, ದಿನ ಎಲ್ಲ ಆಗ್ತಾ ಇರುತ್ತೆ. ದಿನ ಎಲ್ಲ ಕೆಲಸ ಮಾಡಿದ್ರೂ ಕೊನೆಗೆ ಏನೂ ಕೆಲಸ ಮಾಡಿಲ್ಲ, ಎಲ್ಲ ಅಲ್ಲಲ್ಲೇ ಇರೋ ಥರನೇ ಅನಿಸುತ್ತೆ. ಒಂದೊಂದು ಸಲ ಮಕ್ಕಳಿದ್ದ ಮನೆಯಲ್ಲಿ ಎಲ್ಲ ಮತ್ತೆ ತಗೊಂಡು ಬಂದು ಗಲೀಜು ಮಾಡಿರ್ತಾರೆ ನೋಡಿ. ನಮ್ಮನ್ನು ಬಿಟ್ಟು ಮುಂದೆಗಡೆ ಓಡ್ತಾ ಇದ್ದಾನೆ ಅವನಂತೂ, ಕೈಗೆ ಸಿಗೋದಿಲ್ಲ, ಕೈ ಹಿಡ್ಕೊಳ್ಳೋ ಅಂದ್ರೂ ಹಿಡ್ಕೊಳ್ಳೋದೇ ಇಲ್ಲ. ಈ ರೋಡ್ ಅಂತೂ ಚೆನ್ನಾಗಿನೇ ಇಲ್ಲ, ಇದು ಕಲ್ಲು ಕಲ್ಲುಗಳೇ ಜಾಸ್ತಿ ಇದೆ, ಕೈ ಹಿಡ್ಕೊಳ್ಳೋದೇ ಇಲ್ಲ. ಹಾಗೆ ಹೋಗ್ತಾನೆ, ಕೈ ಹಿಡ್ಕೊ ಮರಯ್ಯ ಅಂತ ಹೇಳಿ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅವನ್ನ ನೋಡಿ. ಕಲ್ಲು ಮಣ್ಣು ಎಷ್ಟು ಇದೆ ಗೊತ್ತಾ? ಆನಂತರ ಬಂದಿದ್ದಾಯಿತು, ಸಂಜೆ ಕಸ ಹೊಡ್ಕೊಳ್ತಾ ಇದ್ದೀನಿ ನೋಡಿ. ಬೆಳಗ್ಗೆಯಿಂದ ನಂದು ಇಷ್ಟು ಆಯಿತು ಕೆಲಸ, ಬೆಳಗ್ಗೆಯಿಂದ ಸಂಜೆ ತನಕ ಇದು ಒಂದು 10 ಕೈ ಇದ್ಬಿಟ್ಟಿದ್ರೆ ಒಂದು 2-3 ಅವರಲ್ಲಿ ಮುಗಿತಾ ಇತ್ತೆ ಏನೋ. ಎಷ್ಟು ಕೆಲಸ ಇರೋ 2 ಕೈಯಲ್ಲಿ ಇಷ್ಟೋ ತನಕ ಆಗುತ್ತೆ. ಅನ್ನ ಕರ್ಕೊಂಡು ಬಂದು ಆನಂತರ ಮಕ್ಕಳಿಗೆಲ್ಲ ಊಟ ಮಾಡಿಸ್ದೆ. ಊಟ ಮಾಡಿಸಿದ ನಂತರ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಬೀಳ್ಸಿರ್ತಾರೆ ಗೊತ್ತಾ? ಎಷ್ಟು ಗಲೀಜು ಮಾಡಿರ್ತಾರೆ, ಮತ್ತೆ ಅಷ್ಟೇ ಕ್ಲೀನ್ ಮಾಡಿರ್ತೀನಿ, ಮತ್ತು ಅಷ್ಟೇ ಗಲೀಜಾಗಿಬಿಡುತ್ತೆ ನನ್ನ ಮನೆ ಅಂತೂ. ನಾನು ಒಂದು ದಿನವೂ ನೀಟಾಗಿರೋದೇ ಇಲ್ಲ, ಕ್ಲೀನ್ ಮಾಡ್ತಾನೆ ಇರಬೇಕು. ದಿನಕ್ಕೊಂದು 3-4 ಸಲ ಆದ್ರೂ ಕಸ ಹೊಡಿತಾನೆ ಇರ್ತೀನಿ ನಾನು. ಬೆಳಗ್ಗೆ ಎದ್ದ ತಕ್ಷಣ ಹೊಡಿತೀನಿ, ಮತ್ತು ಮಧ್ಯಾಹ್ನದಾಗ ಹೊಡಿತೀನಿ, ಸಂಜೆ ಪೂಜೆ ಮಾಡೋ ಮುಂಚೆ ಹೊಡಿತೀನಿ, ಆಮೇಲೆ ಸಂಜೆ ಮಲ್ಕೋಬೇಕಾದ್ರೆ ಹೊಡಿತೀನಿ. ಬರೀ ಹಿಂಗೆ ಕಸ ಹೊಡಿತಾ ಇರೋದೇ ಆಗುತ್ತೆ. ಆಮೇಲೆ ಬೆಡ್ಶೀಟ್ ಕೂಡ ಚೆನ್ನಾಗಿ ಒಣಗಿದ್ದಾಯಿತು, ಬೆಡ್ಶೀಟ್ ಎಲ್ಲ ಎತ್ಕೊಂಡು ಬಂದಿದ್ದೀನಿ. ಕಸ ಹೊಡೋದ ನಂತರ ಹೋಗಿ ಬೆಡ್ಶೀಟ್ ಎಲ್ಲ ಎತ್ಕೊಂಡು ಬಂದೆ. ಬಟ್ಟೆ ಎಲ್ಲ ನಾನು ಮೇಲ್ಗಡೆನೆ ಫೋಲ್ಡ್ ಮಾಡ್ಕೊಂಡು ಬರ್ತೀನಿ. ಮಕ್ಕಳನ್ನ ಆಟಾಡಿಸ್ಕೊಂಡು ಹಾಗೆ ಮೇಲ್ಗಡೆನೆ ಫೋಲ್ಡ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ತೊಗೊಂಡು ಬಂದರೆ ನೋಡಿ, ಬೆಡ್ಶೀಟ್ ಮಡ್ಸೋಕ್ಕೆ ನನಗೆ ಒಂದು ಸುಮಾರು ಒಂದು 10 ನಿಮಿಷ ಬೇಕಾಗುತ್ತೆ. ಇವರನ್ನೆಲ್ಲ ಆಡಿ ಇವರನ್ನೆಲ್ಲ ಹೇಳ್ಕೊತಾ ಇವ್ರ ಹತ್ರ ಮಾತಾಡ್ಕೊತಾ ಹಾಗೆ ಬೆಡ್ಶೀಟ್ ಎಲ್ಲ ಬಕೆಟಲ್ಲಿ ಮಡಿಸಿ ಇಟ್ಟಿದ್ದೀನಿ. ಇನ್ನು ನೆಲ ಒರೆಸ್ಕೊಳ್ತಾ ಇದ್ದೀನಿ ನಾನು. ಆ ನೆಲ ಒರೆಸಿದ ನಂತರ ಬಟ್ಟೆ ಎಲ್ಲ ಇನ್ನೇನು ಮಡಿಸಿದ್ದೀನಲ್ಲ ಅದನ್ನು ಬೀರುಗೆಲ್ಲ ಶಿಫ್ಟ್ ಮಾಡ್ಕೊಂಡು ಬಿಡ್ತೀನಿ. ಈ ಥರ ಇರುತ್ತೆ ಫ್ರೆಂಡ್ಸ್ ನನ್ನ ಬೆಳಗ್ಗೆಯಿಂದ ಸಂಜೆ ತನಕ ಕ್ಲೀನಿಂಗ್ ರೊಟೀನು. ಆಫ್ಟರ್ ಪೀರಿಯಡ್ಸ್ ಆದ ನಂತರ 5 ಡೇಸ್ ಆದಮೇಲೆ ನನ್ನ ರೊಟೀನ್ ಈ ಥರ ಇರುತ್ತೆ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಯಾವ ಥರ ಕ್ಲೀನಿಂಗ್ ಮಾಡ್ಕೊಳ್ತೀರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ಸೇಮ್ ಇದೇ ಥರ ಮಾಡ್ಕೊಳ್ತೀರಾ ಅಥವಾ ಇನ್ನೂ ಏನಾದ್ರೂ ಆ್ಯಡ್ ಮಾಡ್ಕೊಳ್ಬೇಕಾ ನಾನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಕೂಡ ನಾನು ಎಂಡ್ ಮಾಡ್ತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ಪೂಜೆನ ನಾನು ಇವತ್ತೇ ಮಾಡೋಕೆ ಹೋಗೋದಿಲ್ಲ, ಮತ್ತು ನಾಳೆ ಬೆಳಗ್ಗೆ ನಾನು ಮತ್ತೆ ಫ್ರೆಶ್ ಆಗಿ ರೆಡಿಯಾಗಿ ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ನಾಳೆ ಬೆಳಗ್ಗೆನೆ ನಾನು ಪೂಜೆ ಮಾಡ್ಕೊಳ್ತೀನಿ. ಇವತ್ತೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿರ್ತೀನಿ, ನಾಳೆ ಬೆಳಗ್ಗೆ ನಾನು ಪೂಜೆ ಮಾಡ್ಕೊಳ್ತೀನಿ. ಈ ಥರ ಇರುತ್ತೆ ಫ್ರೆಂಡ್ಸ್ ನನ್ನ ರೊಟೀನು. ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ನಾನು ಮುಂದಿನ ವೀಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್.